ಸಹೋದರಿ ಲಗ್ನ ಮಾಡಿ ಇದೀಗ ಸಂಭ್ರಮಿಸಿದ ಮೇಘಶೆಟ್ಟಿ, ಅಕ್ಕ ನಿನ್ನ ಮದುವೆ ಯಾವಾಗ ಎಂದ ಫ್ಯಾನ್ಸ್. ನೋಡೋಣ ಬನ್ನಿ ವೀಕ್ಷಕರು ಈ ಒಂದು ಇಂಟರೆಸ್ಟಿಂಗ್ ವಿಡಿಯೋವನ್ನು. ಸೊ ಮೇಘಶೆಟ್ಟಿ ಅವರ ಸಹೋದರಿ ಇವರು, ಇವರ ಒಂದು ವಿಚಾರವನ್ನು ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಜೊತೆ ಜೊತೆಯಲ್ಲಿ ಧಾರಾವಾಹಿ ಮೂಲಕ ಕನ್ನಡಿಗರ ಮನೆ ಮಾತಾಗಿರುವ ನಟಿ ಮೇಘಶೆಟ್ಟಿ ಅನುಸರಿ ಮನೆ ಪಾತ್ರದಲ್ಲಿ ವರ್ಷಾನುಗಟ್ಟಲೆ ಕಿರುತೆರೆ ವೀಕ್ಷಕರನ್ನ ರಂಜಿಸಿದಂತಹ ಮೇಘಶೆಟ್ಟಿ ಈಗ ಸಿನಿಮಾಗಳಲ್ಲಿಯೂ ಕೂಡ ಬ್ಯುಸಿಯಾಗಿದ್ದಾರೆ. ಸದ್ಯ ಕಿರುತೆರೆಯಿಂದ ದೂರವಿರುವ ನಟಿ ಸಿನಿಮಾಗಳ ಕಡೆ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ. ವೃತ್ತಿ ಜೀವನ ಒಂದು ಕಡೆ ಆದರೆ ಇನ್ನೊಂದು ಕಡೆ ವೈಯಕ್ತಿಕ ಜೀವನಕ್ಕೂ ಸಮಯ ಕೊಟ್ಟಿದ್ದಾರೆ. ಸದ್ಯ ಸಹೋದರಿ ಮದುವೆ ಸಂಭ್ರಮದಲ್ಲಿ ಮೇಘಶೆಟ್ಟಿ ಬ್ಯುಸಿಯಾಗಿದ್ದಾರೆ. ಸ್ಯಾಂಡಲ್ವುಡ್ನ ಚೆಲುವೆ ಮೇಘಶೆಟ್ಟಿ ಕುಟುಂಬದಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿತ್ತು. ಇತ್ತೀಚೆಗೆ ಸಹೋದರಿ ನಿಶಾ ಶೆಟ್ಟಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದು ಇದೀಗ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇತ್ತೀಚೆಗೆ ಮೇಘಶೆಟ್ಟಿಯ ಹಿರಿಯ ಸಹೋದರಿ ನಿಶಾ ಶೆಟ್ಟಿ ವಿವಾಹ ಬೆಂಗಳೂರಿನಲ್ಲಿ ನಡೆದಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಅದ್ದೂರಿಯಾಗಿ ನಡೆದಿದ್ದು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಗೂ ವಿಡಿಯೋಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ. ಈ ವಿಡಿಯೋ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದ ವೈರಲ್ ಆಗ್ತಾ ಇದೆ. ಈ ಮದುವೆ ಸಮಾರಂಭಕ್ಕಾಗಿ ಸಿನಿಮಾದಿಂದ ಕೊಂಚ ಬ್ರೇಕ್ ಕೊಟ್ಟಿದ್ದು ಮತ್ತೆ ಸಿನಿಮಾ ಮರಳಲಿದ್ದಾರೆ. ಸದ್ಯ ಸಹೋದರಿ ನಿಶಾ ಶೆಟ್ಟಿಯ ಮದುವೆ ಸಂಭ್ರಮದಲ್ಲಿ ಓಡಾಡಿಕೊಂಡು ಇದ್ದಾರೆ. ಈಗಾಗಲೇ ವರದಿಯಾಗಿರುವ ಪ್ರಕಾರ ನಿಶಾ ಶೆಟ್ಟಿಯ ಮದುವೆ ಹಿಂದೂ ಮತ್ತು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ನಡೆದಿದೆ ಎನ್ನಲಾಗಿದೆ. ಮೇಘಶೆಟ್ಟಿ ಸಹೋದರಿಯ ಮದುವೆಯನ್ನು ಕುಟುಂಬಸ್ಥರು ಆಪ್ತ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಸಿದ್ದಾರೆ. ಪ್ರಚಾರವಿಲ್ಲದ ಅದ್ದೂರಿಯಾಗಿ ಮದುವೆ ಸಮಾರಂಭ ನಡೆದಿದ್ದು ಅಭಿಮಾನಿಗಳು ತಮ್ಮ ಮದುವೆ ಯಾವಾಗ ಎಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನೀವು ಯಾವಾಗ ಮದುವೆ ಆಗೋದು ಸಿಸ್ಟರ್ ಎಂಬ ಒಬ್ಬ ಪ್ರಶ್ನೆಗೆ ಮತ್ತೊಬ್ಬರು ಎಲ್ಲರಿಗಿಂತ ನೀವೇ ಮುದ್ದಾಗಿ ಕಾಣಿಸಿದ್ದೀರಾ ಅಂತ ಇನ್ನೊಬ್ಬರು ಕಮೆಂಟ್ ಆಗ್ತಾ ಇದ್ದಾರೆ ವೀಕ್ಷಕರೇ. ಆದರೆ ಮೇಘಶೆಟ್ಟಿಯ ಸಹೋದರಿ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೌರಿಶಂಕರ ಧಾರಾವಾಹಿ ತಂಡ ಆಗಮಿಸಿದ ಶುಭ ಕೋರಿ ಉಳಿದಂತೆ ಚಿತ್ರರಂಗ ಹಾಗೂ ಕಿರುತೆರೆ ಕಲಾವಿದರು ಹೆಚ್ಚಾಗಿ ಕಾಣಿಸಿಕೊಂಡಿಲ್ಲ. ನಟ ಶರಣ್ಯ ಶೆಟ್ಟಿ, ಯಶವಂತ್, ವಿದ್ಯಾಮೂರ್ತಿ, ಕಾವ್ಯ ರಮೇಶ್ ಸೇರಿದಂತೆ ಕೆಲವರಿಷ್ಟೇ ಮದುವೆ ಸಮಾರಂಭದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸದ್ಯ ಮೇಘಶೆಟ್ಟಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆಫ್ಟರ್ ಆಪರೇಷನ್, ಲಂಡನ್ ಕೆಫೆ, ಚೀತಾ ಹಾಗೂ ಗ್ರಾಮಯಣದಂತಹ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈ ಸಿನಿಮಾಗಳು ಇನ್ನೂ ಬಿಡುಗಡೆ ಆಗಬೇಕಿವೆ. ಇನ್ನು ಕೆಲವು ಸಿನಿಮಾಗಳಿಗೆ ಮಾತುಕತೆ ಕೂಡ ನಡೆಯುತ್ತಾ ಇದೆ ಎನ್ನಲಾಗಿದೆ. ಸದ್ಯ ಇದೀಗ ಅವರ ಅಕ್ಕ ಮದುವೆ ಅದ್ದೂರಿಯಾಗಿ ನಡೆದಿದೆ. ಸೊ ಇದರ ಬಗ್ಗೆ ನೀವು ಹೇಳ್ತೀರೋ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ಒಂದು ನವಜೋಡಿಗೆ ಶುಭ ಕೋರಿ ಅಂತ ಹೇಳ್ತಾ ಇವಡೆ ನಮಗೆ ಸ್ಥಾನ. ಥ್ಯಾಂಕ್ ಯು.